ಹಾಯ್ ಹಲೋ ನಮಸ್ಕಾರಗಳು. ನಮ್ಮ ಪ್ರಿಯ ನಮ್ಮ ಹೇ ಚೇತನಾಭಿಷ ತಮ್ಮಲ್ಲಿ ಇವತ್ತಿನ ಸುದ್ದಿಗಳ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಬಂದಿದ್ದೀನಿ. ಈ ಸುದ್ದಿಗಳನ್ನು ನೋಡ್ತಾ ಹೋಗಿ. ಯಾಕಪ್ಪ ಅಂತಂದ್ರೆ ಇವು ಇವತ್ತಿನ ಪ್ರಮುಖ ಸುದ್ದಿಗಳು ನೋಡಿ. ಭಾಳ ಅನ್ಯಾಯ ಆಗೈತಿ ಇದ್ರಾಗ, ಭಾಳ ನಮ್ಮನ್ನು ಹಾಳು ಮಾಡ್ಯಾನ. ಏನು ನಡ್ಕೊಂಡು ಹೇಳ್ತೀರಿ ಬಾಜು ಭಾಳ ಪೂರ್ತಿ ಹಚ್ಚಿ ನಮ್ಮೆಲ್ಲ ಬಾದ ಆಗ್ಯಾವ್ರಿ. ನಾವು ಯಾರಿಗೆ ತಗೊಂಡು ಸರ್ 2 ಎಕರೆ ಜಮೀನು ಬೆಳೆದಿದ್ದೀವಿ ಸರ್ ನಾವು, ಮತ್ತು ನಮ್ಗೆ ಹಸೆಕಾಯಿ ಸುದ್ದ ಬತ್ತಿಗ್ಯಾವ್ರಿ. ಆ ಥರ ಪರಿಸ್ಥಿತಿ ಆಗೈತಿ, ನಾವು ಯಾರು ಕೇಳಿ? ಸರ್ಕಾರ ಬರೀ ಅಧಿಕಾರಿಗಳು ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ, ಬರೇ ಬೆಣ್ಣೆ ಹಳ್ಳ ನೋಡ್ತಾರೆ. ಆದರೆ ಇಲ್ಲಿ ನರ್ಚನ ಹಳ್ಳನ ಇದು ಹಾಳು ಮಾಡೋದಲ್ಲ. ಆ ಬೆಣ್ಣೆ ಹಳ್ಳ ತುಂಬ ಹೋದ್ನಾಗ ನರ್ಚನ ಹಳ್ಳನ ನೀರು ಒಂದು ಹನಿ ನೀರು ತಗೊಂಡು ಸರ್ ಅದು ಎಲ್ಲ ಹೊಲ್ದಾಗ ಹೋಗ್ಬಿಡತ್ತಿ. ನೋಡ್ರಿ ನಮ್ದು 3 ಎಕರೆ ಹೊಲ ಸಂಪೂರ್ಣ ಹಾಳಾಗೈತಿ. ನಾವು ಯಾರಿಗೆ ಕೇಳೋಣ? ಸರ್ಕಾರ 5,000-10,000 ರೂಪಾಯಿ ಪರಿಹಾರ ಕೊಟ್ಟು ಕೈ ತೊಗೊಂಡತಿ. ಪ್ರತಿ ವರ್ಷನೂ ಇದೆ ನಮ್ಗೆ ಹಣೆ ಬರ. ಆದರೆ ನಮಗೆ ಶಾಶ್ವತ ಪರಿಹಾರ ಕೊಡ್ಬೇಕು. ನಮ್ಗೆ ಭಾಳ ಇದಾಗೈತೆ ರೀ. ಇಂಥ ಪರಿಸ್ಥಿತಿ ಇದೆ, ನಮಗೆ ಸುಧಾರ ಕೊಟ್ಟು ಕೊಲ್ರಿ. ಸಾಕು ರೈತರಿಗೆ ಏನು ರೈತರ ಜೀವ ಏನೈತಿ? ಆ ರೈತರು ಬೆಳೆದಿದ್ದ ನೀವು ತಿಂತೀರಿ. ಹಾಂ, ರೈತರು ಬೆಳೀಲಿಲ್ಲ ಅಂತಂದ್ರೆ ನೀವೇನು ತಿಂತಿದ್ದೀರಿ? ನಾವು ಬೆಳೆದ ನೀವು ತಿಂತೀರಿ, ಕೊಡಕ್ಕೆ ಹಿಂಗೆ ಮಾಡ್ತೀರಿ ನೀವು? ಹಾಂ, ನೋಡ್ರಿ ಅಲ್ಲಿ ಹೂಳು ಎತ್ತಕ್ಕಂತೇಳಿ ಬರೀ ಬೆಣ್ಣೆ ಹಳ್ಳ ಅನ್ನೋದು ಹೇಳ್ತೀರಿ ನೀವು. ನರ್ಚನ ಹಳ್ಳ ಒಮ್ಮೆ ಹೇಳಿರಿ ನೀವು. ಹಾಂ, ಅದು ಅಕ್ಕ ಪಕ್ಕ ಹಳ್ಳ ಹತ್ತ ತೊಗೊಂಡು ಅಂತ ಪರಿಸ್ಥಿತಿ ಇಲ್ಲಿ ಭಾಳ ಗಂಭೀರ ಐತಿ. ಬರೀಬೇಕಾದ್ರೆ ನೀವು ನೋಡ್ಬರಿ, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಪ್ರಧಾನಮಂತ್ರಿಗಳು, ನೀವು ಬಂದು ನೋಡ್ಬರಿ ಇಲ್ಲಿ ವಿಚಾರ ಮಾಡೋಬರಿ ಎಂಥ ಪರಿಸ್ಥಿತಿ ಆಗಿತ್ತು ರೈತಂದು ಅಂತೇಳಿ. ಹಾಂ, ಬರೇ ಬೆಣ್ಣೆ ಹಳ್ಳ ಅಂತೀರಿ ನಿಮ್ಮ ಬಾಯಾಗ. ಬೆಣ್ಣೆ ಹಳ್ಳ ಅದು ನವಲೂರು ತಾಲೂಕಿನಾಗ ಇನ್ನೊಂದು ಹಳ್ಳ ಐತಿ, ಗೂಗಿ ಹಳ್ಳನೇ ಅದು. ಆ ಹಳ್ಳ ಅಷ್ಟ ತೊಂತ್ರಿ ಇವ್ನು ಯಾಕೆ ನಿಮ್ಗೆ ಕಣ್ಣಿಗೆ ಕಾಣುವಲ್ರಿ? ಇಲ್ಲಿ 1/2 ಕಿಲೋಮೀಟರ್ನಾಗ ಹೋಗಿ ಬೆಣ್ಣೆ ಹಳ್ಳ ಸೇರ್ತೀನಿ ನರ್ಚನ ಹಳ್ಳ. ಹಾಂ, ಈಗ ನಾವು ರೈತರು ಇರೋಣ ಸಾಯಿನ ಅಷ್ಟು ಎಲ್ಲ ಒಂದಾಗ ಕಟ್ಟೆ ಬರೇ ನೀರು ಪಾಲು ನಮ್ಗೆ ವರ್ಷ ವರ್ಷ ಇಂಥ ಪರಿಸ್ಥಿತಿ ಆಗಿದೆ. ಇನ್ನಾರ ನೀವು ಕಣ್ಣಿಲ್ಲೇ ನೋಡ್ರಿ, ಇಲ್ಲ ಅಂತಂದ್ರೆ ನಾವು ಮುಂದಿನ ದಿನದಾಗ ವಿಧಾನಸಭೆ ಮುಂದೆ ಕುಂತು ಉಪವಾಸ ಸತ್ಯಾಗ್ರಹ ಕುಂದಿರ್ಬೇಕಂತೇಳಿ ನಾನು ತೀರ್ಮಾನ ಮಾಡೀನಿ. ನಮ್ಮ ಹೆಸರು ಬಸವ ರಾಜೋಗಪ್ಪನವ್ರು. ಅಕ್ಕೇರಿ, ತಾವೆಲ್ಲ ನೋಡಿದ್ರಲ್ಲ ಇವನ್ ಸುದ್ದಿಗಳನ್ನು, ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ತಿಳ್ಕೊಂಡಿದ್ರಿ. ಲೈಕ್ ಲೈಕ್ ಅಂತ ಹೇಳ್ರಿ, ಇಲ್ಲ ಡಿಸ್ಲೈಕ್ ಅಂತ ಹೇಳ್ರಿ, ಇಲ್ಲ ಕಾಮೆಂಟ್ ಮಾಡ್ರಿ. ಯಾಕಂದ್ರೆ ನಾವು ಸುದ್ದಿಗಳು ತರ್ತೇವೆ ನಿಮಗಾಗಿ, ಈ ಸುದ್ದಿಗಳು ನಿಮಗಾಗಿ, ಜೊತೆಗೆ ನಿಮ್ಮ ಕಾಮೆಂಟ್ಗಳಿಗಾಗಿ, ಜೊತೆಗೆ ನಿಮ್ಮ ಕೇರ್ಗಳಿಗಾಗಿ ನೋಡ್ತಾ ಇರಬೇಕು ನೀವು ಸದಾ. ಯಾಕಂತಂದ್ರೆ ನೀವು ಇದರ ಮಾಲೀಕರು ಅನ್ನೋ ತಾವು ನೆನಪಿಟ್ಟುಕೊಂಡು ನೋಡ್ತಾ ಇರ್ರಿ, ಲೈಕ್ ಮಾಡ್ತಾ ಇರ್ರಿ, ಡಿಸ್ಲೈಕರು ಮಾಡ್ತಾ ಇರ್ರಿ, ಒಟ್ಟಿನಲ್ಲಿ ಕಮೆಂಟ್ ಮಾಡ್ತಾ ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾ ಇರ್ರಿ ಅಂತ ಹೇಳ್ತಾ ಇವನ್ ಸುದ್ದಿಗಳು ಮುಗಿಸ್ತಾ ಇದ್ದೀನಿ. ವಂದನೆಗಳು.